ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಫ್ರೆಂಡ್ಸ್, ಇದು 18ನೇ ತಾರೀಕಿನಿಂದು ನಾನು ಇವಾಗ ಶಿವಪಾರ್ವತಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಎಲ್ಲರೂ. ಇದು ನಿನ್ನೆ ಸಂಜೆ ವೇಳೆಗೆ ದೇವರಿಗೆ ಸಕ್ಕರೆ ಮತ್ತು ಬಾಳೆಯನ್ನು ನೈವೇದ್ಯಕ್ಕೆ ತೆಗೆದುಕೊಂಡು ದೇವಸ್ಥಾನಕ್ಕೆ ಹೊರಟಿದ್ವಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ. ನಾವು ಹೋಗೋಷ್ಟರಲ್ಲಿ ಅನ್ನಪ್ರಸಾದ ಚಾಲು ಇತ್ತು. ಸೊ ನಾವು ಒಳಗಡೆ ಹೋಗಿ ನಮಸ್ಕಾರ ಮಾಡಿ ನಾವು ಪ್ರಸಾದವನ್ನು ಸ್ವೀಕರಿಸಿದ್ದೀವಿ. ಇವಾಗ ಗುಡಿಯನ್ನು ಸುತ್ತಾಕ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ರಾತ್ರಿ 12 ಗಂಟೆ ನಂತರ ದೇವರು ಕುಂಡಿರ್ತಾವಂತ್ರಿ. ಸೊ ಇವಾಗ ಇನ್ನೂ ಗುಡಿಯಾಗ ದೇವ್ರು ಕೂತಿಲ್ಲ. ಆದರೆ ನಾವು ಮೊದಲಿರ್ತಾವಲ್ಲ ಆ ದೇವರಿಗೆ ನಮಸ್ಕಾರ ಮಾಡಿ ಬರೋಣ ಅಂಥೇಳಿ ಹೊರಟಿದ್ದೀವಿ. ಫ್ರೆಂಡ್ಸ್, ಇವಾಗ ನಾವು ಶಿವಪಾರ್ವತಿ ದೇವಸ್ಥಾನದಲ್ಲಿ ಗರ್ಭಗುಡಿಯ ಒಳಗಡೆ ಹೋಗ್ತಾ ಇದ್ದೀವಿ. ಇನ್ನೂ ದೇವರ ಕೂತಿಲ್ಲ ಅಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲ ಅಲ್ಲಿ ದೇವ್ರು ಕಾಣ್ತಾ ಇಲ್ಲ. ಸೊ ದೇವ್ರು ಕುಣಿಸೋಕೆ ರೆಡಿ ಮಾಡಿದ್ದಾರೆ ಅಷ್ಟೇ. ಸೊ ಇನ್ನೂ ದೇವರು ಕೂತಿಲ್ಲ. ಇವತ್ತು ರಾತ್ರಿ 12 ಗಂಟೆ ನಂತರ ದೇವ್ರು ಕುಂಡಿರ್ತಾವೆ. ಅಲ್ಲಿ ಒಳಗಡೆ ಹೋಗಿ ನಮಸ್ಕಾರ ಮಾಡಿ ತೀರ್ಥವನ್ನು ತೊಗೊಂಡು ಆಮೇಲೆ ಹೊರಗಡೆ ಬಂದ್ವಿ. ಫ್ರೆಂಡ್ಸ್, ಇದು ಸಂಜ್ಞಾ ಬಾಳೆ ಬಯಲು ನಾಟಕ ಇತ್ತು. ಸೊ ಅದಕ್ಕೆ ಸ್ಟೇಜನ್ನು ಹಾಕಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಫ್ರೆಂಡ್ಸ್, ಜಾತ್ರೆ ಮೊದಲನೇ ದಿವಸ ಒಂದು ಸ್ವಲ್ಪ ಶಾರ್ಟಾಗಿ ವಿಡಿಯೋ ಮಾಡಿದೆ. ಸೊ ಅದನ್ನು ಹಾಕಿದೆ. ಇದು ಇವತ್ತಿನ ವಿಡಿಯೋ, ಇದು 19ನೇ ತಾರೀಕಿಂದು. ಇವಾಗ ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಬಂದ್ವಿ. ಬಾಳೆಹಣ್ಣು ಮತ್ತು ಸಕ್ಕರೆ ತಗೊಂಡು ದೇವರ ನೈವೇದ್ಯ ಕೊಟ್ಟು ನಮಸ್ಕಾರ ಮಾಡಿ ಹೋಗೋಣ ಅಂತ ಹೇಳಿ ಮುಂಜಾನೆ ಎಲ್ಲರೂ ಬಂದಿದ್ದೀವಿ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಬಾಗಿಲಿಗೆಲ್ಲ ಕಲರ್ ಮಾಡಿದ್ದಾರೆ. ಮೇಲೆ ಮೇಲ್ಗಡೆ ಬಸವಣ್ಣನ ಕೂಡಿಸಿದ್ದಾರೆ. ಸೊ ಅದು ದೇವರ ಕೂತಿದ ದಿವಸನೇ ಅದು ಬಸವಣ್ಣನ ಕೂಡಿಸ್ತಾರೆ. ನಾವಿವಾಗ ಒಳಗಡೆ ಹೊರಟಿದ್ದೀವಿ ಫ್ರೆಂಡ್ಸ್. ಇವಾಗ ನೋಡಿ ನಾವು ಒಳಗಡೆ ಹೋಗಿ ದೇವರಿಗೆ ನೈವೇದ್ಯ ಕೊಟ್ಟು ನಮಸ್ಕಾರ ದೇವರ ಇವತ್ತು ದೇವರು ಕೂತಿರ್ತಾವ್ರಿ. ಸೊ ನಮಸ್ಕಾರ ಮಾಡಿ ಬರೋಣ ಅಂತ ಹೊರಟಿದ್ದೀವಿ. ಫ್ರೆಂಡ್ಸ್, ಗುಡಿಯಲ್ಲಿ ಮೊದಲು ಇರುವಂಥ ಗರ್ಭಗುಡಿಯಲ್ಲಿ ಇರುವಂಥ ದೇವರುಗಳನ್ನು ಹೊರಗಡೆ ಇಟ್ಟಿರ್ತಾರೆ. ಸೊ ಇಲ್ಲಿ ಹೊಸ ದೇವರನ್ನು ತಂದಿಟ್ಟಿರ್ತಾರೆ. ಸೊ ಇವು ಲಾಸ್ಟ್ 5 ದಿವಸ ಜಾತ್ರೆ ಆಗೋವರೆಗೂ ಇರ್ತಾರೆ. ಮತ್ತು ಲಾಸ್ಟ್ ಹೊಳೆಗೆ ಹೋಗುವಾಗ ಈ ದೇವರುಗಳನ್ನು ವಿಸರ್ಜನೆ ಮಾಡ್ತಾರೆ. ಮತ್ತು ಮೊದಲಿರುವಂಥ ದೇವರನ್ನು ಮತ್ತೆ ಗರ್ಭಗುಡಿಯಲ್ಲಿ ತಂದು ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಇವು ಹೊಸ ದೇವರುಗಳು.
ನೋಡಿ ಫ್ರೆಂಡ್ಸ್, ಗರ್ಭಗುಡಿಯಲ್ಲಿರುವ ಮೊದಲಿರುವಂಥ ದೇವರನ್ನು ಇಲ್ಲಿ ಈ ಕಡೆ ಹೊರಗಡೆ ಕೊಡಿಸಿರ್ತಾರೆ. ಸೊ ಅಲ್ಲಿ ದೇವರಿಗೆ ನೈವೇದ್ಯನ ಕೊಟ್ಟು ನಮಸ್ಕಾರ ಮಾಡೋರು ಮಾಡ್ತಿರ್ತಾರೆ. ಸೊ ಈ ಜಾತ್ರೆ ಮುಗಿದ ನಂತರ ಈ ದೇವರುಗಳನ್ನು ಮತ್ತೆ ಗರ್ಭಗುಡಿಯಲ್ಲಿ ಹೋಗಿ ಸ್ಥಾಪನೆಯನ್ನು ಮಾಡುತ್ತಾರೆ. ಅಲ್ಲಿವರೆಗೂ ಈ ದೇವರುಗಳು ಇಲ್ಲಿ ಹೊರಗಡೆ ಸೈಡ್ ಕೊಡಿಸಿರ್ತಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಫ್ರೆಂಡ್ಸ್. ಇನ್ನು ಮುಂದೆ 3 ದಿವಸ ಜಾತ್ರೆ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಮಿಸ್ ಮಾಡಿದೆ ಈ ವಿಡಿಯೋನ ನೋಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ಓಕೆ ಫ್ರೆಂಡ್ಸ್, ಬಾಯ್, ಸೀ ಯು.